ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಹಬ್ಬ ಸ್ಪೆಷಲಾಗಿ ಹೋಳಿಗೆ ರೆಸಿಪಿ ತೋರಿಸ್ಕೊಡ್ತೀನಿ. ನಾನು ಇವತ್ತು ಎರಡು ಥರ ಬೇಳೆ ಹಾಕಿ ನಿಮಗೆ ತುಂಬಾ ಸುಲಭವಾಗಿ ಬೇಗನೆ ಆಗೋ ಥರ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ಮಾಡೋದು ಸುಲಭ, ಟೇಸ್ಟ್ ಅಂತೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಆದರೆ ಹೋಳಿಗೆ ನೀವು ಯಾವ ಥರ ಮಾಡ್ತೀರೋ ಅದೇ ಥರ ಟೇಸ್ಟ್ ಬರುತ್ತೆ. ಸೊ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ನೋಡಿ, ಆಲ್ರೆಡಿ ನಾನು ಇಟ್ಟು ಕಲಿಸಿಟ್ಕೊಂಡಿದ್ದೀನಿ. ಇದು ಯಾವ ರೀತಿ ಕಲಿಸ್ಕೊಳ್ಳೋದಂತ ಅದ್ರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ. ಹಾಗೆ ಇಲ್ಲಿ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡು ಯೂಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು ಅವರ್ ನೆನೆ ಹಾಕಿಟ್ಟಿದ್ದೀನಿ. ಇದು ನೆನೆಸೋದ್ರಿಂದ ಏನಂದರೆ ತುಂಬಾ ಡಬಲ್ ಆಗುತ್ತೆ ಬೇಳೆ. ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ. ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಕಾಲು ಕೆ ಜಿ ಆಗೋಷ್ಟು ಬೇಳೆ ಅಂದರೆ ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ. ಒನ್ ಟೇಬಲ್ ಸ್ಪೂನ್ ಗಸಗಸೆ, ನಾಲ್ಕು ಏಲಕ್ಕಿನ ತುಪ್ಪ ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ತೊಗೊಂಡಿರೋದು ಬೇಳೆ ಬಂದುಬಿಟ್ಟು ಕಾಲು ಕೆ ಜಿ ಆಗೋಷ್ಟು, ಅಂದರೆ ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ತೊಗರಿಬೇಳೆ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೀನಿ. ಇದು ನೆನೆಸೋದ್ರಿಂದ ಏನು ಬೆನಿಫಿಟ್ ಅಂದರೆ ಡಬಲ್ ಆಗುತ್ತೆ ಬೇಳೆ. ಸೊ ಅದಕ್ಕೋಸ್ಕರನೇ ಸುಮಾರು ಏನಿಲ್ಲ ಅಂದ್ರೂ ಒಂದು 5 ಜನಕ್ಕೆ ಇರೋರಿಗೆ ಒಬ್ಬಟ್ಟು ಹಬ್ಬ ಟೈಮಲ್ಲಿ ನೀವು ಮಾಡ್ಕೊಬೋದು. ಈಗ ಇದಕ್ಕೆ ಒಂದು 3 ಕಪ್ ಆಗೋಷ್ಟು, 3 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಯಾಕಂದರೆ ಈ ನೀರಿಂದ ಮತ್ತೆ ನೆಕ್ಸ್ಟ್ ರಸಮ್ ರೆಸಿಪಿ ಕೂಡ ಆಲ್ರೆಡಿ ತೋರಿಸಿದ್ದೀನಿ. ಈಗ ಇದನ್ನು ನಾನು ಬೇಯಿಸ್ಕೊತೀನಿ. ಸುಮಾರು ಒಂದು 15-20 ನಿಮಿಷ ಆಗುತ್ತೆ. ನೀವು ಕುಕ್ಕರಲ್ಲಿ ಕೂಡ ಬೇಕಂದರೆ ಒಂದು ವಿಸಿಲ್ ಕೂಗಿಸ್ಕೋಬೋದು, ಜಾಸ್ತಿ ಬಿಡೋಕೆ ಹೋಗ್ಬಾರ್ದು. ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ. ನಾನು ಪಾತ್ರೆಯಲ್ಲೇ ಬೇಯಿಸಿದ್ದೀನಿ, ನೋಡ್ತಾ ಇರ್ಬೋದು. ಒಬ್ಬಟ್ಟಿಗೆ ಯಾವಾಗೂ ಅಷ್ಟೇ, ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಬೇಯಿಸಿದ್ರೇ ನಿಮಗೆ ಊರ್ನ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅದು ಅದಕ್ಕೋಸ್ಕರನೇ ನೋಡಿ, ಬೇಳೆ ಬೇಯಿಸಿರೋ ನೀರನ್ನ ಸಪ್ರೇಟಾಗಿ ಮಾಡಿದ್ದೀನಿ. ಅದರ ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ, ರಸಮ್ ರೆಸಿಪಿ. ಸೊ ಇವತ್ತು ಹೋಳಿಗೆ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ನಾನು ಇದಕ್ಕೆ ಬೆಲ್ಲ, ಗಸಗಸೆ, ಏಲಕ್ಕಿ ಹಾಕ್ಕೊಂಡು ಜಸ್ಟ್ 2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಬೆಲ್ಲನ ನಾನು ಕುಟ್ಟಿ ಪುಡಿ ಮಾಡಿರೋದ್ರಿಂದ ಇದು ಬೇಗನೆ ಕರಗುತ್ತೆ. ಸೊ ಇದು ಬೆಲ್ಲ ಕರಗೋವರೆಗೂ ಮಾತ್ರ ಒಂದು 2 ನಿಮಿಷ ಇಟ್ಕೊಳ್ಳಿ. ಆನಂತರ ಇದನ್ನು ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾಕ್ಬಿಡಿ. ಸೊ ಇವಾಗ ಪೂರ್ತಿ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿನಲ್ಲಿ ರುಬ್ಕೊತೀನಿ. ನೋಡ್ತಾ ಇರ್ಬೋದು ಬೆಲ್ಲ ಎಲ್ಲ ಕರಗಿದೆ. ಒಂದು 2 ನಿಮಿಷ ಕರಗಿದ್ರೆ ಸಾಕು. ಅದಕ್ಕೆ ನೀವು ದಪ್ಪ ದಪ್ಪ ಹಾಕಕ್ಕೆ ಹೋಗಬೇಡಿ, ಬೆಲ್ಲನ ಚಿಕ್ಕ ಚಿಕ್ಕದಾಗಿ ತುರಿದ್ಬಿಟ್ಟು ಹಾಕಿ, ಅವಾಗ ಬೇಗನೆ ಕರಗುತ್ತೆ. ಸೊ ಇವಾಗ ಇದನ್ನು ಮಿಕ್ಸಿನಲ್ಲಿ ಹಾಕಿ ನಾನು ಪೇಸ್ಟ್ ಮಾಡ್ಕೊತೀನಿ. ಬೇಳೆ ಊರನ್ನ ನೀವು ಯಾವ ರೀತಿ ರುಬ್ತೀರೋ ಅದೇ ರೀತಿ ಇದನ್ನು ರುಬ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ನಾನು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಕಡಲೆಬೇಳೆ ತೊಗರಿಬೇಳೆ ಎರಡು ಹಾಕಿರೋದ್ರಿಂದ ಊರನ್ನ ಅನ್ನೋದು ತುಂಬಾ ಸಾಫ್ಟಾಗಿದೆ, ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಆಲ್ರೆಡಿ ನಾನು ತೊಗರಿಬೇಳೆದು ಮತ್ತು ಕಡಲೆಬೇಳೆ ತೋರಿಸಿದ್ದೀನಿ ಒಬ್ಬಟ್ಟು. ಸೊ ಇದು ಎರಡು ಮಿಕ್ಸ್ ಮಾಡಿ ನಿಮಗೆ ಈಸಿ ಆಗಲಿ, ಕೆಲವೊಂದು ಟೇಸ್ಟ್ ಡಿಫ್ರೆಂಟಾಗಿ ಬೇಕು ಅಂದರೆ ಖಂಡಿತ ಈ ಥರ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದಾಕೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 2-3 ದಿವಸ ಎಕ್ಸ್ಟ್ರಾ ಇಟ್ಕೊಂಡು ನೀವು ತಿನ್ಬೋದು. ಫ್ರಿಜ್ಜಲ್ಲಾದರೆ ಒಂದು ವಾರವರೆಗೂ ಒಬ್ಬಟ್ಟನ್ನ ಇಟ್ಕೊಂಡು ತಿನ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ಹೊರಗಡೆ ಅಂದರೆ, ಹೊರಗಡೆ ಅಂದರೆ ಒಂದು 2 ದಿವಸ ಇಟ್ಕೊಬೋದು. ಫ್ರಿಜ್ಜಲ್ಲಂದರೆ ಒಂದು ವಾರ ಇಟ್ಕೊಂಡು ನೀವು ಯಾವಾಗ ಬೇಕಾವಾಗ ಬಿಸಿ ಮಾಡಿ ತಿನ್ಕೋಬೋದು ಒಬ್ಬಟ್ಟನ್ನ. ಈಗ ಹಿಟ್ಟು ಕಲಸಿಟ್ಟಿದ್ದೀನಿ ನೋಡಿ, ಮುಂಚೆನೇ ನಾನು ಒಂದು ಅವರ್ ಮುಂಚೆನೇ ಕಲಸಿಟ್ಟಿದ್ದೆ. ಹಿಟ್ಟು ಯಾವಾಗ ಅಷ್ಟೇ ಸಾಫ್ಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಕಲಸ್ಕೊಳ್ಳಿ, ಆವಾಗ ನಿಮಗೆ ಅದನ್ನು ತಟ್ಟೋದಕ್ಕೆ ಈಸಿ ಆಗುತ್ತೆ. ನಾನು ಯಾವಾಗೂ ಬಟರ್ ಪೇಪರ್ ಯೂಸ್ ಮಾಡ್ತಾ ಇದ್ದೆ, ಈ ಸರಿ ಸಿಲ್ವರ್ ಫಾಯಿಲ್ ಪೇಪರ್ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಬಾಳೆ ಎಲೆ ಮತ್ತು ಎಣ್ಣೆ ಕವರ್ ಇರುತ್ತಲ್ಲ, ಅಥವಾ ಸ್ಯಾರಿ ಬಂದಿರೋಂಥ ದಪ್ಪಕ್ಕಿರುವಂಥ ಕವರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈಗ ಇದನ್ನು ನಾನು ಒಂದು ಮೀಡಿಯಮ್ ಸೈಜ್ಗೆ ಉಂಡೆ ತಗೊಂಡು ಲಟ್ಟಿಸ್ಕೊಂತ ತಟ್ಕೊತಾ ಇದ್ದೀನಿ ಕೈಯಲ್ಲಿ. ನೀವು ಬೇಕಂದರೆ ಯಾವ ಥರ ನೀವು ಮಾಮೂಲಿ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಮಧ್ಯದಕ್ಕೆ ಊರನ್ನ ಇಟ್ಬಿಟ್ಟು ಈ ಥರ ಕವರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಕವರ್ ಮಾಡಿದಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಯಾಕಂದರೆ ಮತ್ತೆ ಬೇಯಿಸೋದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ, ಯಾಕಂದರೆ ಇದರಲ್ಲೇ ನಾವು ಎಣ್ಣೆ ಜಾಸ್ತಿ ಹಾಕಿರ್ತೀರಿ. ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದಮೇಲೆ ಈ ಥರ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸೋವಾಗ ಯಾವ ರೀತಿ ಮಾಡಬೇಕಂದ್ರೆ, ಚಪಾತಿನ ಪ್ರೆಸ್ ಮಾಡ್ತಿರಲ್ಲ ಆ ಥರ ಮಾಡೋಕ್ಕೆ ಹೋಗ್ಬೋದು. ಜಸ್ಟ್ ಲೈಟಾಗಿ ಪುಷ್ ಮಾಡಬೇಕಷ್ಟೇ. ಇದನ್ನು ನೀವು ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಬೋದು. ಸೊ ನನಗೆ ತೆಳ್ಳಗೆ ಇಷ್ಟ ಆಗಲ್ಲ, ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ. ಇವಾಗ ಇದನ್ನು ಕವರ್ನ ಹಾಗೆ ದಬ್ಬಾಕ್ಬೇಡಿ, ಸೊ ಕೈಯಿಂದ ಹಾಗೆ ತೆಗೀರಿ, ಈಸಿಯಾಗಿ ಬರುತ್ತೆ. ಯಾಕಂದರೆ ಎಣ್ಣೆ ಹಚ್ಚಿರ್ತೀರಲ್ವ, ಅದಕ್ಕೋಸ್ಕರನೇ. ನಿಮ್ಗೆ ಯಾವ ಥರ ಅನುಕೂಲ ಬರುತ್ತೋ ಆ ಥರ ಆಯಿಲ್ ಕವರು, ಬಟರ್ ಪೇಪರು, ಬಾಳೆ ಎಲ್ಲ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಒಬ್ಬಟ್ಟು ಅನ್ನೋದು ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಬ್ಬಟ್ಟಿಗೆ ಹಿಟ್ಟು ಯಾವ ರೀತಿ ಕಲಸೋದಂತ ಮತ್ತೆ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಹಬ್ಬದ ಯುಗಾದಿ ಹಬ್ಬಕ್ಕಂತಲೇ ಯಾವ ರೀತಿ ರೆಸಿಪಿಗಳು ಮಾಡಬೇಕಂತಲೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲ ಥರ ರೆಸಿಪಿನೂ ಇರುತ್ತೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಇದನ್ನು ಎರಡೂ ಕಡೆ
ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾಯಿರ್ಬೋದು ಕರೆಕ್ಟಾಗಿ ಬಂದಿದೆ. ಸೊ ಲೈಟಾಗಿ ಉಬ್ತಾ ಇದೆ, ಉಬ್ತಾ ಬಂದರೆ ಅವಾಗ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ, ನೆನಪಿರಲಿ. ನೋಡಿ ಈಗ ಇದನ್ನು ನಿಧಾನಕ್ಕೆ ಬೇಯಿಸಿ ಇದನ್ನು ರೆಡಿಯಾಗಿದೆ. ಈಗ ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ. ಒಬ್ಬಟ್ಟಿಗೆ ನೀವು ತುಪ್ಪ ಹಾಕೊಂಡು ತಿನ್ಬೋದು, ಅಥವಾ ಕಾಯಿ ಹಾಲು ರೆಸಿಪಿ ಕೂಡ ಆಲ್ರೆಡಿ ತೋರಿಸಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಹಬ್ಬ ಸ್ಪೆಷಲಾಗಿ ನೀವು ಸಹ ನಿಮ್ಮ ಮನೇಲಿ ಇದೇ ರೀತಿ ಒಬ್ಬಟ್ಟು ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.